ಎಲ್ಲರಿಗೂ ನಮಸ್ಕಾರ ಅಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮ ಸಂಕ್ರಾಂತಿ ಜ್ಯೋತಿಷ್ಯ ದೀಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಭೂಮಿಕಾ ಮೊದಲನೆಯದಾಗಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮನ ಶುರು ಮಾಡುವಂತ ಸಮಯ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ ಇಂದು ಸೂರ್ಯ ತನ್ನ ಪಥವನ್ನ ಬದಲಾಯಿಸುತ್ತಾನೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸುತ್ತಾನೆ ಈ ಒಂದು ಸಂಕ್ರಾಂತಿ ವಿಶೇಷತೆ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ಜೆಎಸ್ ಭಟ್ ಗುರುಜಿ ಅವರು ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೂ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಮೊದಲನೆಯದಾಗಿ ಎಲ್ಲ ಪ್ರಿಯ ವೀಕ್ಷಕರಿಗೂ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಾನು ನಿಮ್ಮ ಜೆಎಸ್ ಭಟ್ ಮಾತಾಡ್ತಿರೋದು ಗುರುಜಿ ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ರೆ ರೈತರಿಗೆ ಬೆಳೆ ಸಿಗುವಂತ ಕಾಲ ಇದು ಸೋ ಮೊದಲನೆಯದಾಗಿ ಸಂಕ್ರಾಂತಿಯ ವಿಶೇಷತೆ ಬಗ್ಗೆ ನಮಗೆ ಒಂದಸಲ ಹೇಳ್ಕೊಡಿ ಗುರುಜಿ ಸಂಕ್ರಾಂತಿ ವಿಶೇಷತೆ ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲ ಈಗ ಮಕರ ರಾಶಿಯಿಂದ ಕರ್ಕಟ ರಾಶಿಗೆ ಬದಲಾವಣೆ ಆಗುತ್ತಲ್ಲ ಹಾಗಾಗಿ ಉತ್ತರಾಯಣ ಪುಣ್ಯಕಾಲವನ್ನು ಆರಂಭಿಸುವ ಇದು ಸುದಿನ ಆಗಿರುತ್ತೆ ಮತ್ತು ಈ ದಿನದ ವಿಶೇಷ ಏನಪ್ಪ ಅಂದ್ರೆ ಸಂಕ್ರಾಂತಿ ದಿನ ವಿಶೇಷ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂತ ದಿನವನ್ನು ನಾವು ಸಂಕ್ರಾಂತಿ ಅಂತ ಕರಿತೀವಿ ಮುಖ್ಯವಾಗಿ ಹಾ ಗುರುಜಿ ಎಲ್ಲಾ ಒಂದು ಹಬ್ಬಗಳು ಒಂದೊಂದು ವರ್ಷ ಒಂದೊಂದು ತಾರೀಕಲ್ಲಿ ಬರುತ್ತೆ ಆದ್ರೆ ಸಂಕ್ರಾಂತಿ ಅಂತ ತಗೊಂಡ್ರೆ ಪ್ರತಿ ವರ್ಷ ಕೂಡ 14ನೇ ತಾರೀಕೆ ಬರುತ್ತೆ ಅದಕ್ಕೆ ಏನು ಕಾರಣ ಇರಬಹುದು ಗುರುಜಿ ತುಂಬಾ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಪ್ರತಿ ವರ್ಷ 14ನೇ ಪ್ರತಿ ಜನವರಿ 14 ರಂದು ವಿಶೇಷವಾಗಿ ಮಕರ ಸಂಕ್ರಾಂತಿನ ಆಚರಣೆ ಮಾಡ್ತೀವಿ ನಾವು ಯಾವುದೇ ಕ್ಯಾಲೆಂಡರ್ ನೋಡಿದ್ರು ಕೂಡ 14 ರಂದು ವಿಶೇಷವಾಗಿ ನಾವು ಗ್ರಹ ತೆಗೆದುಕೊಳ್ಬೇಕಾಗುತ್ತೆ 14 ಅನ್ನೋ ದಿನ ಅಂದರೆ ಮಕರ ಸಂಕ್ರಾಂತಿ ಈಗ ಅಯ್ಯಪ್ಪ ಸ್ವಾಮಿಗೆ ಜ್ಯೋತಿ ದರ್ಶನ ಯಾವತ್ತಾಗೋದು 14 ತಾರೀಕಿಗೆ ನಾವು ತೆಗೆದುಕೊಳ್ಬೇಕಾಯ್ತು ಒಂದು ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ಗುಜರಾತ್ ಈ ನಮ್ಮ ನೆರೆಯ ರಾಷ್ಟ್ರದ ಕೇರಳ ತಮಿಳುನಾಡಲ್ಲಿ ನಾವು ಕುಂಭಮೇಳ ಆಚರಣೆ ಮಾಡ್ತೀವಿ ಕುಂಭಮೇಳ ಆಚರಣೆ ಮಾಡಬೇಕಾದ್ರೆ ನಾವು ಈ ಮಕರ ಸಂಕ್ರಾಂತಿ ದಿನವನ್ನೇ ನಾವು ಪರಿಗಣನೀಯವಾಗಿ ತೆಗೆದುಕೊಂಡು ನಾವು ಆಚರಣೆ ಮಾಡ್ತೀವಿ ಅದು ಲೋಕಾರೂಢಿ ಪದ್ಧತಿ ಇದೆ ಗುರುಜಿ ಈಗ ಭಾರತ ಅಂತ ತಗೊಂಡ್ರೆ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ಈ ಒಂದು ಪ್ರಾಮುಖ್ಯತೆ ದಕ್ಷಿಣ ಭಾಗದಲ್ಲಿ ಏನಕ್ಕೆ ಜಾಸ್ತಿ ಇದೆ ಗುರುಜಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ದೇವರ ನಾಡು ಅಂತ ನಾವು ಪೂಜೆ ಮಾಡ್ತೀವಿ ದಕ್ಷಿಣ ಭಾರತ ದೇವರ ನಾಡು ಆಗಿರೋದ್ರಿಂದ ಹಾಗಾಗಿ ಅಲ್ಲಿ ನಾವು ಕೇರಳದಲ್ಲಿ ಎಕ್ಸಾಂಪಲ್ ತಗೊಳ್ಳಿ ಕೇರಳದಲ್ಲಿ ಪೊಂಗಲ್ ಅಂತ ಯೂಸ್ ಮಾಡ್ತಾರೆ ಈ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಯೂಸ್ ಮಾಡ್ತೀವಿ ಈ ಪೊಂಗಲ್ ಯೂಸ್ ಮಾಡಬೇಕಾದ್ರೆ ಅವರು ಅವರದೇ ಆದ ವಿಶೇಷ ಪಂಚಾಂಗ ನೋಡ್ತಾರೆ ನಾವು ನಮ್ಮದು ಪಂಚಾಂಗ ನೋಡಿಬಿಟ್ಟು ನಾವು ಇದು ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಪೊಂಗಲ ಸಂಕ್ರಾಂತಿ ನೋ ಡಿಫ್ರೆನ್ಸ್ ಎರಡೂ ಒಂದೇ ಹಬ್ಬ ಹಾಗಾಗಿ ನಾವು ಸಂಕ್ರಾಂತಿನ ಆಚರಣೆ ಸಂಕ್ರಾಂತಿ ಹಬ್ಬದ ದಿನ ಯಾವ ದೇವರನ್ನ ನಾವು ಪೂಜೆ ಮಾಡೋದು ಶ್ರೇಷ್ಠ ಹಾಗೂ ಪೂಜಾ ವಿಧಿ ವಿಧಾನಗಳು ಏನು ಅಂತ ನಮಗೆ ತಿಳಿಸ್ಕೊಡಿ ಗುರುಜಿ ಸಂಕ್ರಾಂತಿ ಅಂದ್ರೆ ರೈತರಿಗೆ ಸುಗ್ಗಿ ಕೊಡುವ ದಿನ ಹಾಗಾಗಿ ರೈತರು ತಮ್ಮ ವರ್ಷದ ಬೆಳೆಯನ್ನು ತಂದು ಆ ಸುಗ್ಗಿ ಮಾಡ್ತಾರೆ ಆ ಸುಗ್ಗಿ ಮಾಡುವ ಸಂದರ್ಭದಲ್ಲಿ ತನ್ನ ಎತ್ತುಗಳನ್ನು ಅವರು ಪೂಜೆ ಮಾಡ್ತಾರೆ ವಿಶೇಷವಾಗಿ ಆ ಎತ್ತುಗಳಿಗೆ ರೋಗ ರುಜಿನಿ ಬರದಂತೆ ಅರಿಶಿನ ಬಳದಿ ಮತ್ತು ಅದಕ್ಕೆ ವಿಶೇಷವಾಗಿ ಸ್ವಲ್ಪ ಪೈಂಟ್ ಎಲ್ಲ ಮಾಡಿ ವಿಶೇಷವಾಗಿ ಅದಕ್ಕೆ ಅವರು ಆದಂಥ ಮನೆ ದೇವರನ್ನ ಪೂಜೆ ಮಾಡಿ ಸುಗ್ಗಿ ಸಂಭ್ರಮಿಸ್ತಾರೆ ಅಂಥ ಜನಗಳಿಗೆ ನಾವು ವಿಶೇಷವಾಗಿ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಸಂಕ್ರಾಂತಿ ಹಬ್ಬ ಅನ್ನೋದು ಏನನ್ನ ಸೂಚಿಸುತ್ತೆ ಹಾಗೆ ಇದರ ಹಿನ್ನೆಲೆ ಏನು ಸಂಕ್ರಾಂತಿಯ ಹಿನ್ನೆಲೆ ಒಂದು ಸಂಕ್ರಾಂತಿಯ ಹಿನ್ನೆಲೆ ಅಂದರೆ ಇವಾಗ ನೋಡಿ ಎಕ್ಸಾಂಪಲ್ ಭೀಷ್ಮ ಗೊತ್ತಲ್ಲ ನಿಮಗೆ ಭೀಷ್ಮ ತನ್ನ ಶರದಲ್ಲಿ ಮಲಗಿರ್ತಾನೆ ಶರ ಅಂದ್ರೆ ಏನು ಹೇಳಿ ನಾನು ಮೃತ್ಯು ಹೊಂದಬೇಕಾದ್ರೆ ಇಚ್ಛಾದಾರಣಿ ಮರಣ ಹೊಂದುವಂತ ಭೀಷ್ಮ ಇಚ್ಛಾದಾರಣಿ ಮರಣವಾಗಿ ಅವನು ದಕ್ಷಿಣಾಯನದಲ್ಲಿ ಅರ್ಜುನ ಅವನಿಗೆ ಬಿಲ್ಲೊಡೆದಿರ್ತಾನೆ ಅವನು ಅಸ್ಥಿ ಪಂಜರ ಭೂಮಿ ಮೇಲೆ ಬೀಳ್ಬಾರ್ದು ಅಂದ್ಬಿಟ್ಟು ಶರ ಅಂದ್ರೆ ಬಾಣಗಳ ಮೇಲೆ ಅವನು ಮಲಗಿಸಿರ್ತಾನೆ ಆಗ ಅವನು ಲಾಸ್ಟ್ಗೆ ತಾನು ಮೃತ್ಯು ಯಾವ ಅಂತ ಅಂದ್ರೆ ಉತ್ತರಾಯಣ ಬಂದ ಸಂದರ್ಭದಲ್ಲಿ ಸ್ವೈಚ್ಛ ಮರಣ ಅವನು ಸ್ವಂತ ಅವನಿಗೆ ಮರಣ ಇಲ್ಲ ಸ್ವೈಚ್ಛ ಮರಣ ಅನುಭವಿಸೋಕೆ ಅದೊಂದು ವಿಶೇಷ ಇದೆ ಸಂಕ್ರಾಂತಿ ಸಂಕ್ರಾಂತಿಯ ಪ್ರಯುಕ್ತ ಯಾವ ಒಂದು ಮಂತ್ರವನ್ನ ಪಠಿಸುವುದರಿಂದ ಅದು ಒಳಿತನ ತರುತ್ತೆ ಗುರುಜಿ
ಸಂಕ್ರಾಂತಿ ಹಬ್ಬದಿನ ವಿಶೇಷವಾಗಿ ನಾವು ಗಾಯತ್ರಿ ಮಂತ್ರವನ್ನು ಪ್ರಾರಂಭ ಮಾಡಬೇಕು ಒಂದು ಸಪೋಸ್ ಒಂದು ಗಾಯತ್ರಿ ಬಿಲ್ಲನ್ನ ಓಂನ ಮಂತ್ರವನ್ನು ಪಾಲನ ಮಾಡುವುದರಿಂದ ಅಲ್ಲಿ ಅವನ ಮನಸ್ಸಿನಲ್ಲಿ ಆದಂತ ಕೆಟ್ಟ ಭಾವನೆಗಳನ್ನು ಹೋಗಿ ಮನಸ್ಸು ನಿಶ್ಚಲ ನಿಶ್ಚಲತೆ ನಿರ್ಮಲತೆ ಎಲ್ಲವನ್ನು ಒದಗಿಸಿಕೊಡುತ್ತಮ್ಮ ಗುರುಜಿ ಮಂತ್ರ ಯಾವುದು ಅಂತ ಹೇಳ್ಕೊಡಿ ಗುರುಜಿ ಮೊದಲನೇದಾಗಿ ಗಾಯತ್ರಿ ಮಂತ್ರವನ್ನು ಎಲ್ಲರಿಗೂ ಸರಳ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ ಆಯ್ತಾ ಈಗ ಯಾವುದು ಅಟ್ಲೀಸ್ಟ್ ಯಾವ ಮಂತ್ರ ಬರಲಿಂದ ಓಂ ಅಂತ ಅದು ಉಚ್ಚಾರಣೆ ಮಾಡಬೇಕಾಗುತ್ತೆ ಓಂ ಅಂತ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಓಂ ಯಾವ ತನ್ನದೇ ಆದ ಒಂದು ಮಹತ್ವ ಇದೆ ಅದು ಏನಪ್ಪ ಅಂದರೆ ಓಂ ಉಚ್ಚಾರ ಮಾಡದೆ ಯಾವುದೇ ಪೂಜೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಆಯ್ತಾ ಸಂಪೂರ್ಣವಾಗಿ ಮಂತ್ರಗಳನ್ನು ಓಂ ಅಂತ ಉಚ್ಚಾರ ಮಾಡ್ತಿರ್ತೀವಲ್ಲ ಅವನಿಗೆ ಮನಸ್ಸಿಗೆ ಉಲ್ಲಾಸಕರ ಮತ್ತು ದೇಹಕ್ಕೆ ಮತ್ತು ಎಲ್ಲ ರೋಗ ರುಜಿನಗಳಿಗೆ ಮತ್ತು ಆಯುಷ್ಯಕ್ಕೆ ಎಲ್ಲದಕ್ಕೂ ವಾಕ್ಚಾತುರ್ಯಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತಮ್ಮ ಫಸ್ಟ್ ಓಂ ಅನ್ನೋ ಅಕ್ಷರ ಉಚ್ಚಾರಣ ಮಾಡಿ ಮಾಡೋದು ಬೆಟರ್ ಸಂಕ್ರಾಂತಿ ಅಂದ್ರೆ ಎಲ್ಲರಿಗೂ ಗೊತ್ತು ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಾನೆ ಅಂತ ಈಗ ಪಥವನ್ನ ಬದಲಾಯಿಸೋದ್ರಿಂದ ಯಾವ ದ್ವಾದಶ ರಾಶಿಗಳ ಮೇಲೆ ಪರಿಣಾಮಗಳು ಏನೇನು ಬೀರುತ್ತೆ ಅಂತ ತಿಳಿಸ್ಕೊಡಿ ಗುರುಜಿ ವಿಶೇಷವಾಗಿ ಈ ಸಂಕ್ರಾಂತಿ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮತ್ತು ತುಲಾ ರಾಶಿಯವರಿಗೆ ಅತ್ಯುತ್ತಮವಾದ ರಾಶಿಯವರಿಗೆ ಒಳ್ಳೆ ಫಲವನ್ನು ಕೊಡುತ್ತೆ ಮೇನ್ ಏನಪ್ಪ ಅಂದ್ರೆ ಇವರು ಕೆಲಸ ಕಾಲದಲ್ಲಿ ಮತ್ತು ಯಾವುದೇ ಒಂದು ವ್ಯವಹಾರದಲ್ಲಿ ಏಕದಮ ಮುನ್ನುಗ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಏನೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಇವರಿಗೆ ಒಳ್ಳೆ ಫಲ ಸಿಗುತ್ತೆ ಹೌದಾ ಮತ್ತು ಇವರು ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಇವರು ಇವರು ಮನೆ ದೇವರನ್ನು ಇವರು ಫಸ್ಟ್ ಆರಾಧನೆ ಮಾಡಬೇಕು ಆರಾಧನೆ ಮಾಡಿ ಇವರು ಏನೇ ನೆಕ್ಸ್ಟ್ ಕಾರ್ಯಗಳು ಮಾಡಿದ್ರು ಇವೆಲ್ಲರದ್ದು ಒಳ್ಳೆಯದಾಗುತ್ತೆ ಮತ್ತು ನೆನೆಸಿದ ಕಾರ್ಯ ಜಯ ಆಗುತ್ತೆ ಮಾಡೋ ಒಂದು ಕೆಲಸ ಕಾಲದಲ್ಲಿ ಯಶಸ್ಸಾಗುತ್ತೆ ಎಲ್ಲರೂ ಅತ್ಯುತ್ತಮವಾಗಿರುತ್ತೆ ಈ ಒಂದು ರಾಶಿಗಳಿಗೆ ಬಹಳ ಅನುಕೂಲತೆ ಇದೆ ಹಾಗೆ ಯಾವ ರಾಶಿಗೆ ಈ ಸಂಕ್ರಾಂತಿಯ ಪ್ರಯುಕ್ತ ಅನಾನುಕೂಲತೆ ಜಾಸ್ತಿ ಇದೆ ಅನಾನುಕೂಲ ಅಂದ್ರೆ ಮೇಷ ವೃಷಭ ಮಿಥುನ ಕನ್ಯಾ ಈ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲ ಇದೆ ವಾಹನದಲ್ಲಿ ಸ್ವಲ್ಪ ತೊಂದರೆ ಇದೆ ಅವರಿಗೆ ಸ್ವಲ್ಪ ವಾಹನ ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸ್ಬೇಕು ಯಾಕಂದ್ರೆ ಸಂಕ್ರಾಂತಿ ಒಂದು ಮನುಷ್ಯನ ಮೇಲೆ ಬರುತ್ತೆ ಒಂದು ಎತ್ತ ಮೇಲೆ ಬರುತ್ತೆ ಅಂತ ಲೋಕಾರೂಢಿ ವಾಡಿಕೆ ಇದೆ ಹಿಂದಿನ ಕಾಲದಿಂದ ಈ ಸಲ ಸ್ವಲ್ಪ ಆದಷ್ಟು ಮನೆಯ ಜ್ಯೇಷ್ಠ ಮಗನಿಗೆ ಸ್ವಲ್ಪ ಭಾರಿ ಕೇರ್ಫುಲ್ ಇರಬೇಕು ಇವರು ಈ ರಾಶಿಯವರು ಅಂದ್ರೆ ಇವಾಗ ಅನಾನುಕೂಲತೆ ಇರೋದ್ರಿಂದ ಏನಾದ್ರೂ ಇಂತಹ ಒಂದು ಪೂಜೆ ಪುನಸ್ಕಾರದಿಂದ ಅವ್ರಿಗೆ ಒಳಿತನ್ನ ತರಬಹುದು ಅಂತ ಏನಾದ್ರೂ ಇದ್ರೆ ಪೂಜೆ ಪುನಸ್ಕಾರಗಿಂತ ಗುರು ಹಿರಿಯರ ಆಶೀರ್ವಾದ ಮತ್ತು ದೈವ ಆಶೀರ್ವಾದ ಇರೋರಿಗೂ ಏನು ತೊಂದರೆ ಆಗೋದಿಲ್ಲ ಫಸ್ಟ್ ಗುರು ಹಿರಿಯರಿಗೆ ಮತ್ತು ಮನೆ ಹಿರಿಯರಿಗೆ ಎಲ್ಲರಿಗೂ ಸ್ವಲ್ಪ ಭಕ್ತಿ ಭಾವದಿಂದ ಹೋಗಕ್ಕೆ ಹೇಳಿ ಎಲ್ಲರಿಗೆ ಅನುಕೂಲ ಆಗುತ್ತೆ ನಾವು ಕಳೆದ ಎರಡು ವರ್ಷದಿಂದ ಸಂಕ್ರಾಂತಿ ಕೂಡ ಎಲ್ಲರ ಮನಸ್ಸಲ್ಲೂ ಅಸಮಾಧಾನನ ಉಂಟು ಮಾಡಿದೆ ಮಹಾಮಾರಿಯ ಆಟ ಇರಬಹುದು ಅನಾರೋಗ್ಯದಿಂದ ಇರಬಹುದು ಈ ತರ ಬಹಳಷ್ಟು ಅಸಮಾಧಾನ ಉಂಟು ಮಾಡಿದೆ ಎಲ್ಲರ ಮನಸ್ಸಲ್ಲೂ ಆದ್ರಿಂದ ಈ ವರ್ಷದ ರೈತರಿಗೆ ಮಳೆ ಬೆಳೆ ಅಥವಾ ಜನಜೀವನ ಈ ವರ್ಷ ಹೇಗಿದೆ ಗುರುಜಿ ಈ ವರ್ಷ ವಿಶೇಷವಾಗಿ ರೈತರಿಗೆ ಅಗ್ದಿ ತುಂಬಾ ಚೆನ್ನಾಗಿದೆ ಮತ್ತು ಈ ಮಾಘ ಮಾಸ ನೆಕ್ಸ್ಟ್ ಫೆಬ್ರವರಿಯಿಂದ ಎಲ್ಲ ರೈತರಿಗೆ ಎಲ್ಲ ಅನುಕೂಲ ಆಗಲಿ ತಾಯಿ ಕನ್ನಡ ಎಲ್ಲರೂ ಒಳ್ಳೇದು ಮಾಡಲಿ ಗುರುಜಿ ಇವಾಗ ನಾವು ಪೂಜಾ ಪುನಸ್ಕಾರ ಅಂತ ತಗೊಂಡಾಗ ದೇವಸ್ಥಾನಗಳಿಗೆ ಹೋದಾಗ ನಮ್ಗೆ ಮಂಗಳಾರತಿನ ಕೊಡ್ತಾರೆ ಈಗ ಕೆಲವರು ಒಂದು ಕೈಯಲ್ಲೇ ತಗೋಬೇಕು ಅನ್ಕೋತಾರೆ ಇನ್ ಕೆಲವರು ಎರಡು ಕೈ ಇಟ್ಟು ಚಾಚಿ ಮಂಗಳಾರತಿ ತಗೋಬೇಕು ಅಂತ ಹೇಳ್ತಾರೆ ಮಂಗಳಾರತಿ ತಗೊಳ್ಳೋದಕ್ಕೆ ಒಂದು ಸರಿಯಾದ ವಿಧಾನ ಏನಿದೆ ಗುರುಜಿ ನೋಡಿ ಬಹಳ ಅತ್ಯುತ್ತಮವಾದ ಕ್ವಶನ್ ಕೇಳಿದ್ರಿ ನೀವು ಮಂಗಳಾರತಿ ಯಾವತ್ತು ಎರಡು ಕೈನ ತೆಗೆದುಕೊಳ್ಳಿ ಹೋಗಲೇಬಾರ್ದು ಫಸ್ಟ್ ಆಫ್ ಆಲ್ ಆಯ್ತಾ ಆರತಿಯನ್ನು ಯಾವಾಗಲೂ ಬಲಗೈಯಲ್ಲಿ ತೆಗೆದುಕೊಂಡು ನಮಸ್ಕರಿಸಬೇಕು ಫಸ್ಟು ತಮ್ಮ ಹೃದಯಕ್ಕೆ ನಮಸ್ಕರಿಸ್ಕೊಂಡು ನೆಕ್ಸ್ಟು ತಲೆ ಮೇಲೆ ನಂದೆ ಎಲ್ಲ ರೀತಿ ಪ್ರಾಪ್ತಿ ಆಗುತ್ತೆ ಹಣಕಾಸು ಪ್ರಾಪ್ತಿ ಆಗುತ್ತೆ ಮತ್ತು ಅವನಿಗೆ ಆಯುಷು ದೀರ್ಘಾಯುಷು ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತ ಗೊತ್ತಾಗ್ತಿದೆ ಅಮ್ಮ ಇದನ್ನು ಸ್ವಂತ ವರಹದೇವರು ತನ್ನ ಪತ್ನಿಗೆ ಬೋಧನೆ ಮಾಡಿದ್ದು ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿದೆ ಗುರುಜಿ ಸಂಕ್ರಾಂತಿ ಹಬ್ಬ ದಿನ ಮೊದಲು ಎದ್ದ ತಕ್ಷಣ ಯಾವ ದೇವ್ರನ್ನ ನೋಡ್ಬೇಕು ಅನ್ನೋದು ಅಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಈಗ ಮಾಡ್ಬೇಕು ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ದೇವ್ರನ್ನ ನೋಡೋದು ತುಂಬಾ ಶ್ರೇಷ್ಠ ಬೆಳಗ್ಗೆ ಎದ್ದ ತಕ್ಷಣ
ಸಂಕ್ರಾಂತಿ ಹಬ್ಬದಿನ ವಿಶೇಷವಾಗಿ ನಮ್ಮ ಜನರಲ್ಲಿ ಕಾಣದ ಯಾವುದು ದೇವರು ಸೂರ್ಯದೇವರು ಸೂರ್ಯದೇವರನ್ನು ನಮಸ್ಕಾರ ಮಾಡಬೇಕು ಅದಾದ ನಂತರ ಕಾಮಧೇನು ಸರ್ವ ದೇವಾನು ದೇವತೆಗಳು ಆ ಕಾಮಧೇನು ರೂಪದಲ್ಲಿ ಇರ್ತಾರೆ ಆಯ್ತಾ ಫಸ್ಟ್ ಆಫ್ ಆಲ್ ಆ ಕಾಮಧೇನು ಆರಾಧನೆ ಮಾಡ್ಕೊಂಡ್ರೆ ಯಾವುದೇ ಥರ ಸಂಕಷ್ಟಗಳು ಬರೋದಿಲ್ಲ ಎಲ್ಲರೂ ಎಲ್ಲರ ಮನೆಯಲ್ಲಿ ಇರುತ್ತೆ ಎಲ್ಲ ರೈತರು ಅದೇ ಪೂಜೆ ಮಾಡೋದು ಅವನು ಅದೇ ಪೂಜೆ ಮಾಡೋಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಸಂಕ್ರಾಂತಿನ ತುಂಬಾ ಕಡೆ ನೋಡ್ಕೊಂಡು ಬಂದಿದ್ದೀವಿ ಕೆಲವರು ಒಂದಿನ ಆಚರಿಸುತ್ತಾರೆ ಕೆಲವರು ಮೂರು ದಿನ ಆಚರಿಸುತ್ತಾರೆ ಹೀಗೆ ಹಲವಾರು ಕಡೆ ತುಂಬಾ ರೀತಿಯಿಂದ ಆಚರಿಸುತ್ತಾರೆ ಹಾಗೆ ಒಂದು ಪದ್ಧತಿ ಇದೆ ಏನಂದ್ರೆ ಹಸುನ ಬೆಂಕಿ ಮೇಲೆ ಹಾರಿಸುವಂತ ಪದ್ಧತಿ ಎಷ್ಟು ಜನಕ್ಕೆ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಈ ತರ ಒಂದು ಪದ್ಧತಿ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಸೋ ಈ ಒಂದು ನಿಟ್ಟಿನಲ್ಲಿ ಏನಕ್ಕೆ ಹಸುನ ಬೆಂಕಿಯಿಂದ ಹಾರಿಸುತ್ತಾರೆ ಈ ಒಂದು ಪದ್ಧತಿನ ಮಾಡೋದ್ರಿಂದ ಏನಕ್ಕೆ ಏನು ಒಳ್ಳೆಯದು ಏನಿದೆ ಗುರುಜಿ ನೋಡಿ ಅಮ್ಮ ಈ ಹಸುವನ್ನು ಆಲ್ಮೋಸ್ಟ್ ಆಲ್ ರಾಶಿ ಕಣ ಕಣ ಅಂತ ಗೊತ್ತಾ ಅವರೆಲ್ಲ ವರ್ಷದ ಬೆಳೆಯನ್ನು ತೆಗೆದುಬಿಟ್ಟು ಸುಗ್ಗಿ ಅಂತ ಆಚರಣೆ ಮಾಡ್ತಾರೆ ಈ ಸುಗ್ಗಿ ಆಚರಣೆ ಮಾಡಬೇಕಾದ್ರೆ ತನ್ನ ಎತ್ತುಗಳಿಗೆ ಫಸ್ಟ್ ಆಫ್ ಆಲ್ ಸಿಂಗಾರ ಮಾಡ್ತಾರೆ ಸಿಂಗಾರ ಮಾಡಿ ಅದಕ್ಕೆ ಮತ್ತು ಅದಕ್ಕೆ ಏನಪ್ಪ ಅಂದರೆ ಯಾವುದೇ ಥರ ರೋಗ ಬಂದಿರಬಾರ್ದು ಮತ್ತು ಎಲ್ಲ ಗುಳ್ಳೆಲ್ಲ ಆಗಿರ್ತವೆ ಅವಕ್ಕೆಲ್ಲ ಪೈಂಟೆಲ್ಲ ಹಾಕ್ಬಿಟ್ಟು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಮನೆಯಲ್ಲಿ ವಿಶೇಷವಾಗಿ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಸುಗ್ಗಿಯಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡಿ ಈಗ ಬೆಲ್ಲದ ಪೊಂಗಲ್ ಮತ್ತು ಹೆಸರುಬೇಳೆ ಪೊಂಗಲ್ ಎರಡೂ ಮಾಡಿಬಿಟ್ಟು ಅವತ್ತು ಅದ ಮೇಲೆ ಒಂದು ಕುಂಭ ಕಟ್ತಾರೆ ಕುಂಭ ಅಂದ್ರೆ ಏನು ಹೇಳಿ ಈ ಸುಗ್ಗಿ ರಾಶಿಯ ಮೇಲೆ ಈ ಕುಂಭವನ್ನು ಇಟ್ಟುಬಿಟ್ಟು ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಅಲಂಕಾರ ಮಾಡ್ತಾರೆ ಅಲಂಕಾರ ಮಾಡಿ ಆ ದವಸ ಧಾನ್ಯಗಳಿಗೆ ಶ್ರೀರಕ್ಷೆ ಮತ್ತು ಯಾರ ಕಣ್ಣು ಬೀಳಬಾರ್ದು ನಾವು ವರ್ಷದ ಬೆಳೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರ್ತೀವಿ ಅದು ಯಾವುದೇ ಹುಳಗಳು ಉಪ್ಪಡಗಳು ತಿನ್ನಬಾರ್ದು ಮತ್ತು ಜನಗಳ ಕಣ್ಣು ದೃಷ್ಟಿ ಬೀಳಬಾರ್ದು ಅಂದ್ಬಿಟ್ಟು ಆ ಮಡಿಕೆ ಮೇಲೆ ಸಿಂಗಾರ ಮಾಡಿ ಕುಂಭವನ್ನು ಕಟ್ಟಿಬಿಟ್ಟು ಆ ಹಸುವನ್ನು ಬೆಂಕಿ ಮೇಲೆ ಹಾರಿಸ್ತಾರೆ ಅದು ಒಂದು ಹಿಂದಿನ ಕಾಲದಿಂದ ಮುಂದೆ ಲೋಕಾಭಿವೃದ್ಧಿ ಪದ್ಧತಿ ಅದು ಅದೇ ಥರ ಆಚರಣೆ ಮಾಡ್ತಾರೆ ಇವಾಗಲೂ ಮಾಡ್ತಾರೆ ಈಗ ಆಲ್ಮೋಸ್ಟ್ ಆಲ್ ಸಿಟಿ ಕಡೆ ಇಲ್ಲ ಅಂತ ಕಾಣುತ್ತೆ ಇವಾಗ ಹಳ್ಳಿ ಕಡೆಯಲ್ಲಿ ಅದು ಮಾಡ್ತಾ ಇರ್ತಾರೆ ಮೊದಲನೇ ರಾಶಿ ಬಂದು ಮೇಷ ಮೇಷ ರಾಶಿಯವರಿಗೆ ಸಂಕ್ರಾಂತಿಯ ಪ್ರಯುಕ್ತ ಹೇಗಿದೆ ಅವರಿಗೆ ಮೇಷ ರಾಶಿಯವರಿಗೆ ನೋಡಿ ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ರೀತಿ ಫಸ್ಟ್ ಕ್ಲಾಸ್ ಇದೆ ಮತ್ತು ಕೆಲಸ ಕಾಲದಲ್ಲಿ ಉದ್ಯೋಗದಲ್ಲಿ ಮತ್ತು ಮಾಡುವಂಥ ವ್ಯವಹಾರದಲ್ಲಿ ಇವರು ತುಂಬ ಭಾಳ ಕಟ್ಟುನಿಟ್ಟಾಗಿರಬೇಕು ಮತ್ತು ಇವರು ಸಡನ್ ಆಗಿ ದುಡುಕುವಂಥ ಸ್ವಭಾವಗಳು ಜಾಸ್ತಿ ಇರ್ತಾರೆ ಮೇಷರಾಶಿಯವರು ಇವ್ರು ಏನೇ ಮಾಡೋಕ್ಕೆ ಹೋದ್ರೂ ಮಾಡ್ತಾರೆ ಮಾಡಬೇಕಂದ್ರೆ ಛಲ ಇರುತ್ತೆ ಆದರೆ ಸ್ವಲ್ಪ ಎಲ್ಲೋ ಮಾಡಿಬಿಟ್ಟು ಕೊನೆಗೆ ಇಡುವಂಥ ಪ್ರಸಂಗಗಳು ಜಾಸ್ತಿ ಆಗ ಮಾಡ್ಕೊತಾರೆ ಹಾಗಾಗಿ ವಿಶೇಷವಾಗಿ ಈ ಮೇಷರಾಶಿಯವರು ತಮ್ಮ ಕೆಲಸ ಕಾಲದಲ್ಲಿ ಉದ್ಯೋಗದಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ತಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ತಾವು ಇದ್ದು ತುಂಬ ಬೆಟರ್ ಮೇಷರಾಶಿಯವರಿಗೆ ಅದೃಷ್ಟ ಬಣ್ಣ ಯಾವುದು ಗುರುಜಿ ಕೆಂಪು ಕೆಂಪು ಅದೃಷ್ಟ ಸಂಖ್ಯೆ ಅಂತ ತಗೊಂಡ್ರೆ ಅದೃಷ್ಟ ಸಂಖ್ಯೆ ತೆಗೆದುಕೊಂಡವರಿಗೆ ಮೂರು ಅಥವಾ ಐದು ಒಂಬತ್ತು ಮೂರು ಐದು ಒಂಬತ್ತು ಇವರಿಗೆ ವ್ಯವಹಾರ ವಹಿವಾಟು ಅಂತ ತಗೊಂಡ್ರೆ ಇವ್ರಿಗೆ ಹೇಗಿದೆ ಗುರುಜಿ ಈ ವರ್ಷ ಯಾರ ವಹಿವಾಟು ಅಂದ್ರೆ ಇವ್ರಿಗೆ ಸ್ವಲ್ಪ ಆಲ್ಮೋಸ್ಟ್ ಆಲ್ ಈ ಯುಗಾದಿ ಕಳೆಯೋವರೆಗೂ ಭಾರಿ ಕೇರ್ಫುಲ್ ಆಗಿರಬೇಕು ಯುಗಾದಿ ಕಳೆಯೋರ್ಗೆ ಯಾಕಂದ್ರೆ ಈ ಸಂಕ್ರಾಂತಿ ಘಾತ ಇದರಲ್ಲಿ ಬಂದಿದೆ ಅವ್ರಿಗೆ ಹಾಗಾಗಿ ಸ್ವಲ್ಪ ದುಡುಕ್ಲಿಕ್ಕೆ ಹೋಗಬಾರ್ದು ಏನೇ ಮಾಡಬೇಕಾದ್ರೂ ಮುಂದಾಲೋಚನೆ ಯೋಚನೆ ಮಾಡಿ ಒಬ್ಬರು ಗೈಡೆನ್ಸ್ ತೆಗೆದುಕೊಂಡು ಮಾಡುವಂಥದ್ದು ಉತ್ತಮವಾದ ಕೆಲಸ ಇವರು ಇವರು ಸ್ವಇಚ್ಛೆಯಿಂದ ಏನೇ ಮಾಡೋಕೆ ಹೋದ್ರೂ ಎಲ್ಲ ಉಲ್ಟಾಗುತ್ತೆ ನೆಕ್ಸ್ಟ್ ವೃಷಭ ರಾಶಿ ಗುರುಜಿ ವೃಷಭ ರಾಶಿಯವರಿಗೆ ಸ್ವಲ್ಪ ಇವರು ಹಣಕಾಸಿನಲ್ಲಿ ಸ್ವಲ್ಪ ಭಾರಿ ಕೇರ್ಫುಲ್ ಇರಬೇಕು ಫಸ್ಟ್ ಪಾಯಿಂಟು ಸೆಕೆಂಡ್ ಎಲ್ಲೇ ಅವರು ಏನೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದ್ರು ಅದರಿಂದ ಇನ್ಕಮ್ ಸೋರ್ಸ್ ಬರುತ್ತೋ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಇವರು ಕ್ಯಾಲ್ಕುಲೇಷನ್ ಹಾಕಬೇಕಾಗುತ್ತೆ ಈ ಕ್ಯಾಲ್ಕುಲೇಷನ್ ಹಾಕಿ ಅವರು ಎಲ್ಲಿ ಬಂಡವಾಳ ಹಾಕಬೇಕು ಅಲ್ಲಿ ಸ್ವಲ್ಪ ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು ಮತ್ತು ಏಕದಮ್ ನಾನು ಮಾಡ್ತೀನಿ ನಾನು ನೋಡ್ತೀನಿ ಅಂತ ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಮತ್ತು ಕೈ ಸುಟ್ಕೊಳ್ಳೋದು ಪ್ರಸಂಗಗಳು ಜಾಸ್ತಿ ಆಗ್ತವೆ ಮತ್ತು ಇವರಿಗೆ ಸ್ವಲ್ಪ ಸಡನ್ನ ಕೋಪ ಸಡನ್ನ ಶಾಂತಿ ಕೋಪ ಇವ್ರಿಗೆ ಭಾಳ ಬರುತ್ತೀವಿ ಈ ರಾಶಿಯವ್ರಿಗೆ ಹಾಗಾಗಿ ಇವರು ಸ್ವಲ್ಪ ಏನೇ ಮಾತಾಡಬೇಕಾದ್ರು ವಿವೇಚನೆ ಇಟ್ಟುಕೊಂಡು ನಿಧಾನವಾಗಿ ಎಂಥ ಸಂದರ್ಭ ಬಂದ್ರೂ ತಾಳ್ಮೆ ಸಹನೆ ತೆಗೆದುಕೊಂಡು ಮಾತಾಡೋದು ಭಾಳ ಉತ್ತಮ ವೃಷಭ ರಾಶಿಯವ್ರಿಗೆ ಅದೃಷ್ಟ ಸಂಖ್ಯೆ ಯಾವುದು ಗುರುಜಿ ವೃಷಭ ರಾಶಿ ಅದೃಷ್ಟ ಸಂಖ್ಯೆ ಬಂದು
ಪ್ರೆಸೆಂಟ್ ಒಂದು ಬರುತ್ತೆ, ನೆಕ್ಸ್ಟ್ ಐದು, ನೆಕ್ಸ್ಟ್ ಅದಾದ ನಂತರ ಏಳು ಬರುತ್ತಮ್ಮ. ಅದೃಷ್ಟ ಬಣ್ಣ ಯಾವುದು ಬರುತ್ತೆ? ಬಿಳಿ ಬಣ್ಣ ಬರುತ್ತೆ, ಬಿಳಿ. ಇವರಿಗೆ ವ್ಯವಹಾರ ವಹಿವಾಟು ಹೇಗಿದೆ? ಅದೇ ಐಟಮ್ಸ್ ಹಣಕಾಸಿನಲ್ಲಿ ಮುಗ್ಗಟ್ಟು ಜಾಸ್ತಿ ಪ್ರಸಂಗ ಬರುತ್ತೆ ಇವ್ರಿಗೆ. ಹಣಕಾಸು ಎಲ್ಲಿ ಅವ್ರು ನಂಬಿ ಕೊಡ್ತಾರೋ ಬೇಗ ಬರಲ್ಲ, ಸತಾಯಿಸುತ್ತೆ ಅಮೌಂಟು, ಆಯ್ತಾ? ಅದು ಇವ್ರು ಕೇಳಕ್ಕೆ ಹೋಗಿ ಕಿರಿಕಿರಿ ಆಗುತ್ತೆ, ಮತ್ತು ಇವ್ರು ಸರ್ವಿಸಾಗಿ ಕೊಟ್ಬಿಡ್ತಾರೆ. ಸ್ವಲ್ಪ ಧಾರಾಳ ಮನಸ್ಸು ಜಾಸ್ತಿ ಅವರು ಧಾರಾಳ ಕೊಟ್ಬಿಡ್ತಾರೆ ಕೊಡೋರಿಗೆ, ಆಮೇಲೆ ಕೊಟ್ಟುಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಅದು ಪಶ್ಚಾತ್ತಾಪ ಪಡೋದು ಬೇಡ, ಸ್ವಲ್ಪ ಮುಂದಾಲೋಚನೆ ಮಾಡಿಕೊಂಡು ಇವ್ರು ಏನೇ ಮಾಡಲಿ ಎಲ್ಲ ಒಳ್ಳೇದಾಗುತ್ತೆ ಅವ್ರಿಗೆ. ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ನೋಡಿ, ಇವ್ರ ಜೀವನದಲ್ಲಿ ಸಂಗಾತಿ ಹುಡುಕಾಟ ಜಾಸ್ತಿ ಮಾಡ್ತಾರೆ. ಸಂಗಾತಿ ಹುಡುಕಾಡೋದು ಮತ್ತು ವಿವಾಹದಲ್ಲಿ ಸ್ವಲ್ಪ ಅಡೆತಡೆಗಳು ಆಗೋದು ಮತ್ತು ಏನೇ ಮಾಡೋಕ್ಕೋದು ಒಂದು ಡಿಸ್ಟೆನ್ಸ್ ತೊಗೊಳಲ್ಲ ಇವರು. ಯಾವುದೋ ಸ್ಥಿರವಾದ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಇವರು ಏನು ಬೇಕಾದ್ರೆ ಸಾಧನೆ ಮಾಡ್ತಾರೆ. ಇವ್ರದ್ದು ಏನು ಗೊತ್ತಾ, ಈ ಕಡೆ ಈ ಕಡೆ ಇರೋದು ಆ ಕಡೆ ಇರೋದು 50-50 ಮನಸ್ಸು, ಚಂಚಲ ಮನಸ್ಸು, ಸ್ಥಿರವಾದ ಮನಸ್ಸು ಇರೋದಿಲ್ಲ ಇವ್ರದ್ದು. ಹಾಗಾಗಿ ಏನೇ ಮಾಡಬೇಕಂದ್ರೆ ಸ್ಥಿರವಾದ ನಿರ್ಧಾರ ತೆಗೆದುಕೊಂಡು ಮಾಡೋಕ್ಕೆ ಹೇಳಿ ಇವ್ರು ಅಗ್ದಿ ಎಲ್ಲ ರೀತಿ ಜಯಶೀಲರಾಗ್ತಾರೆ. ಉತ್ತಮವಾಗಿ ಯಾವುದೇ ಅನುಕೂಲ ಆಗುತ್ತೆ, ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕೆಲಸಕ್ಕಾಗಲಿ ಲಾಭದಾಯಕವಾಗಿದೆ. ಅಂದ್ರೆ ವ್ಯವಹಾರ ವಹಿವಾಟು ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಡೋಂಟ್ ವರಿ. ಇವರಿಗೆ ಅದೃಷ್ಟ ಸಂಖ್ಯೆ? ಅದೃಷ್ಟ ಸಂಖ್ಯೆ ಒಂದು ಆರು ಬರುತ್ತೆ ಇವ್ರದ್ದು, ತುಂಬಾ ಫಸ್ಟ್ ಕ್ಲಾಸ್ ಇದೆ. ಅದೃಷ್ಟ ಬಣ್ಣ ಯಾವುದು ಗುರು? ಅದೃಷ್ಟ ಬಣ್ಣ ಬಂದು ಹಸಿರು, ಹಸಿರು, ಹಸಿರು. ನೆಕ್ಸ್ಟ್ ಕಟಕ ರಾಶಿ. ಕಟಕ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ಅಂದರೆ ಸ್ವಲ್ಪ ಗೃಹ ಕಟ್ಟಡ ನಿರ್ಮಾಣಗಳಿಗೆ ಸ್ವಲ್ಪ ತೊಂದರೆ ಆಗುವ ಪ್ರಸಂಗ ಬರುತ್ತೆ. ಯಾಕಂದರೆ ಮಾಡಬೇಕು, ನಡೆಸಬೇಕು, ಮುಂದುವರಿಬೇಕು ಅಂತ ಭಾಳ ಆಸೆಯಿಂದ ಮುನ್ನುಗ್ತಾರೆ. ಆದರೆ ಸ್ವಲ್ಪ ಅಲ್ಲಿ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರ ಕೆಲಸಕ್ಕಾಗಲಿ ಅಡೆತಡೆಗಳು ಜಾಸ್ತಿ ಆಗ್ತವೆ. ಆಲ್ಮೋಸ್ಟ್ ಅಲ್ಲಿ ಅರ್ಧ ಬರ್ದ ಕೆಲಸ ಪೆಂಡಿಂಗ್ ಆಗೋದು, ಅರ್ಧ ಮಾಡಿ ಬಿಟ್ಟು ಹೋಗೋದು, ಹಿಂಗಾಗಿ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಮನಸ್ಸು ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತದೆ. ಸ್ವಲ್ಪ ಇವರು ಆ್ಯಕ್ಚುಲಿ ಯುಗಾದಿ ಕಳೆದ ನಂತರ ಏನೇ ಕೆಲಸ ಕಾರ್ಯಕ್ಕೆ ಕೈ ಹಾಕೋದು ಒಳ್ಳೇದಾಗುತ್ತೆ. ಇವರಿಗೆ ಅದೃಷ್ಟ ಸಂಖ್ಯೆ ಎಷ್ಟು ಬರುತ್ತೆ? ಅದೃಷ್ಟ ಸಂಖ್ಯೆ ಬಂದು ಇವರಿಗೆ ಪ್ರೆಸೆಂಟ್ ಐದು ಬರುತ್ತೆ, ಪಂಚಮಕಾರ ಸಿದ್ಧಿಯೋಗ ಐದು. ಐದು. ಅದೃಷ್ಟ ಬಣ್ಣ ಯಾವುದು? ಅದೃಷ್ಟ ಬಣ್ಣ ಕಿತ್ತಲೆ ಬಣ್ಣ ಆಗುತ್ತೆ ನಮ್ಮ, ಕಿತ್ತಲೆ ಬಣ್ಣ, ಕೇಸರಿ, ಕೇಸರಿ, ಕೇಸರಿ. ನೆಕ್ಸ್ಟ್ ಸಿಂಹ ರಾಶಿ ಗುರುಜಿ. ಸಿಂಹ ರಾಶಿಯವರು ನೋಡಿ, ಇವರು ಸಖತ್ ಬಹಳ ಧೈರ್ಯವಂತ ಜನಗಳು ಇವರು. ಯಾಕಂದ್ರೆ ಸಖತ್ ಪವರ್ಫುಲ್ ಮತ್ತು ಡೇರಿಂಗ್ ಮತ್ತು ಮುನ್ನುಗ್ಗುವಂತ ಜಾತಕ ಜಾಸ್ತಿ ಇದೆ. ಇದು ಅಂದ್ರೆ ಸಿಂಹ ತರನೇ, ಸಿಂಹ ತರ ಮುನ್ನುಗ್ಗುವಂತ ಜಾತಕ ಜಾಸ್ತಿ ಇದೆ. ಸಡನ್ ಕೋಪ, ಸಡನ್ ಶಾಂತಿ. ಯಾಕಂದ್ರೆ ಇವರು ಹಿಂದೆ ಮುಂದೆ ಯೋಚನೆ ಮಾಡಿ ಇದು ಒಳ್ಳೆಯದಾವುದು, ಕೆಟ್ಟದಾವುದು, ಸತ್ಯ ಯಾವುದು, ಸತ್ಯತೆ ಯಾವುದು ತಿಳ್ಕೊಂಡು ಸ್ಥಾನವೇ ಇಲ್ಲಿ ಇರೋದಿಲ್ಲ. ಯಾರು ಏನಂದ್ರ ಆಯ್ತು, ಡೈರೆಕ್ಟ್ ಹೋಗ್ಬಿಡೋದು. ಹಾಗಾಗಿ ಅವರು ಸ್ವಲ್ಪ ಬೇರೆ ಜನರ ಕಣ್ಣಿಗೆ ಬಂದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆ, ಸಹನೆ, ಅದು ಏನಕ್ಕೆ ಅಂತಿದ್ದಾರೆ ಏನಕ್ಕಿಲ್ಲ ಅನ್ನೋದು ಸ್ವಲ್ಪ ಮುಂದಾಲೋಚನೆ ಯೋಚನೆ ಮಾಡಿ ಏನೇ ಕೆಲಸಕ್ಕಾಗಿ ಕೈ ಹಾಕೋದು ಅವೆಲ್ಲ ಒಳ್ಳೇದಾಗುತ್ತೆ. ಸಿಂಹ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಯಾವುದು ಗುರುಜಿ? ಅದೃಷ್ಟ ಸಂಖ್ಯೆ ಮೂರು. ಮೂರು. ಅದೃಷ್ಟ ಬಣ್ಣ ಯಾವುದು? ಅದೃಷ್ಟ ಬಣ್ಣ ಅಂದ್ರೆ ಹಸಿರು ಬರುತ್ತಮ್ಮ, ಹಸಿರು. ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಧಾರ್ಮಿಕ ವಿಚಾರದಲ್ಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಕಿರಿಕಿರಿ ಇರಬಾರ್ದು. ಮನೆಯಲ್ಲಿ ಕಿರಿಕಿರಿ ಮಾಡುವಂಥ ಸ್ವಭಾವ ಜಾಸ್ತಿ ಬರುತ್ತೆ ಇವ್ರದ್ದು. ಮನೆಯಲ್ಲಿ ಏನೇ ಕಿರಿಕಿರಿ ಮಾಡಿದ್ರು, ಉಪವಾಸ ಒಂದು ಉಪವಾಸ ಇದ್ದರೂ ಪರವಾಗಿಲ್ಲ, ಮನೇಲಿ ಉಪದ್ರವ ಇರಬಾರ್ದು. ಹಾಗಾಗಿ ಇವರು ಮನೆಯಲ್ಲಿ ಕಿರಿಕಿರಿ ಮಾಡಿಕೊಂಡು ಮೇಲೆ ಬಣ್ಣ ಒಳಗೆ ಸುಣ್ಣ ಥರ ಇರ್ತವ್ರು. ಹಾಗಾಗಿ ಆ ಥರ ಇರೋದು ಬೇಡ. ನಗನಗುತ್ತ ಇರುವಂಥ ವಿಷಯ ಓಪನ್ ಆಗಿ ಕುಂತು ಮನೇಲಿ ಕುಂತು ಬಗೆಹರಿಸ್ಕೊಂಡು ಮಾತಾಡಿದ್ರೆ ಎಲ್ಲ ಸುಖಮಯವಾಗಿ ಇರುತ್ತೆ ಸಂಸಾರ. ಇಲ್ಲ ಅಂದರೆ ಕಿರಿಕಿರಿ ಆಗೋ ಪ್ರಸಂಗ ಜಾಸ್ತಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವರಿಗೆ ವ್ಯವಹಾರ ವಹಿವಾಟು ಹೇಗೆ? ವ್ಯವಹಾರ ವಹಿವಾಟು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಬಂದಿದ್ದ ದುಡ್ಡು ಇಕ್ಕೊಂಡಷ್ಟು ತಾಳ್ಮೆ ಇರಲಿ ಇವೆಲ್ಲ, ಅದನ್ನು ಒನ್ ಟು ಡಬಲ್ ಮಾಡಕ್ಕೆ ಹೋಗ್ತಾರೆ, ಅಲ್ಲಿ ಕಳ್ಕೊತಾರೆ. ಕೈಗೆ ಬಂದು ತುತ್ತು ಬಾಯಿ ಬರೆದಿರ್ತಾರೆ, ಮಾಡ್ಕೊತಾರೆ. ಹುಷಾರಾಗಿರೋದು ಬೆಟರ್. ಇವರಿಗೆ ಅದೃಷ್ಟ ಸಂಖ್ಯೆ ಯಾವುದು? ಅದೃಷ್ಟ ಸಂಖ್ಯೆ ಬಂದು ಎಂಟು ಬರುತ್ತೆ ಇವ್ರದ್ದು. ಎಂಟು ಅಗ್ದಿ ಫಸ್ಟ್ ಕ್ಲಾಸ್ ಇದೆ, ಎಲ್ಲ ಕಟ್ಟಿದೆ. ಮತ್ತು ಇವರು ವಿಶೇಷವಾಗಿ ಅದು ಸ್ವಲ್ಪ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತುಪ್ಪದ ದೀಪ ಅಂಟಿಸ್ಬಿಟ್ಟು ಬರೋದು ಬೆಸ್ಟ್. ಐದು ಐದು ಶನಿವಾರದಲ್ಲಿ ಮಾಡೋದು ಒಳ್ಳೇದು.
ಇವರಿಗೆ ಅದೃಷ್ಟ ಬಣ್ಣ ಯಾವುದು ಗುರುಜಿ ಅದೃಷ್ಟ ಬಣ್ಣ ಬಂದು ನೀಲಿ ಬರುತ್ತೆ ಅಮ್ಮ ನೀಲಿ ಮಕರ ಮತ್ತು ಇದಕ್ಕೆ ಬರುತ್ತೆ ಇವರಿಗೆ ಸ್ವಲ್ಪ ನಾನು ಹೇಳಬೇಕಂದ್ರೆ ಬಿಳಿ ಅಥವಾ ನೀಲಿ ಅಥವಾ ಇದು ಪುಷ್ಪರಾಗ ಪುಷ್ಪರಾಗ ಈ ಮೂರು ಬಣ್ಣದಲ್ಲಿ ಯಾವ ಒಂದು ಬಣ್ಣ ಯೂಸ್ ಮಾಡಿದ್ರೆ ಆಗುತ್ತೆ ಗುರುಜಿ ನೆಕ್ಸ್ಟ್ ತುಲಾ ರಾಶಿ ಇದೆ ಗುರುಜಿ ತುಲಾ ರಾಶಿಯವರಿಗೆ ನೋಡಿ ಜಾಸ್ತಿ ಸವಾಸ ದೃಷ್ಟಿ ಮಾಡಬಾರದು ಸವಾಸನ ಗೊತ್ತಲ್ಲ ಸ್ವಂತ ಬುದ್ಧಿಯಿಂದ ಅವರು ಕೆಲಸ ಮಾಡಿದ್ರೆ ಅವರು ಭಾವಿ ರೀತಿಯಲ್ಲಿ ಉತ್ತಮ ಆಗ್ತಾರೆ ಇವಾಗ ಕೆಲಸ ಮಾಡಿದ ಒಂದು ಮಾಡಿದ ಇನ್ನೊಂದು ಕೆಲಸಕ್ಕೆ ಹೋದವರು ಕೈ ಸುಟ್ಕೊಂಡು ಅಂತ ಕೆಲಸ ಆಗುತ್ತೆ ಮತ್ತು ಸ್ನೇಹಿತರ ಸವಾಸ ಜಾಸ್ತಿ ಇವರು ಸಂಘ ಜೀವಿಗಳಿವರು ತುಲಾರಾಶಿಯವರು ಹಾಗಾಗಿ ಸ್ವಲ್ಪ ಇವರು ಆದಷ್ಟು ಸ್ವಂತ ಬುದ್ಧಿ ಕೂಡ ಅವ್ರು ಕಾನ್ಸಂಟ್ರೇಷನ್ ಕೊಡಬೇಕು ಅವರು ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅವ್ರಿಗೆ ಇವರಿಗೆ ವ್ಯವಹಾರ ವಹಿವಾಟು ಹೇಗಿದೆ ಯಾವ ವಹಿವಾಟು ತುಂಬ ಚೆನ್ನಾಗಿದೆ ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅತಿ ಉತ್ತಮವಾದ ಯಶಸ್ಸಾಗುತ್ತೆ ಬೆಳವಣಿಗೆ ಆಗುತ್ತೆ ಮತ್ತು ಸ್ವಂತ ಕೆಲಸ ಮಾಡೋದು ಬಿಟ್ಟು ಬೇರೆ ಅವಲಂಬಿತವಾಗಿ ಹೋದ್ರೆ ಅಲ್ಲಿ ಕೈ ಸುಟ್ಕೊಂಡಂತ ಪ್ರಸಂಗ ಬರುತ್ತೆ ಇವರಿಗೆ ಇವರು ಯಾವ ದೇವರನ್ನ ಆರಾಧಿಸಿದ್ರೆ ಸ್ವಲ್ಪ ವ್ಯವಹಾರ ಚೆನ್ನಾಗುತ್ತೆ ಅಂತ ಇವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಆರಾಧನೆ ಮಾಡಬೇಕು ಆರಾಧನೆ ಮಾಡಿದ್ರೆ ಅಗ್ದಿ ಫಸ್ಟ್ ಕ್ಲಾಸ್ ಆಗುತ್ತೆ ಇವರಿಗೆ ಅದೃಷ್ಟ ಸಂಖ್ಯೆ ಯಾವುದು ಗುರುಜಿ ಅದೃಷ್ಟ ಸಂಖ್ಯೆ ಬಂದು ನಾಲ್ಕು ಬರುತ್ತಮ್ಮ ಇವರಿಗೆ ನಾಲ್ಕು ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗುತ್ತೆ ಅದೃಷ್ಟ ಬಣ್ಣ ಯಾವುದು ಗುರುಜಿ ಅದೃಷ್ಟ ಬಣ್ಣ ಬಂದು ಗುರು ಗುರು ಬಂದು ಪುಷ್ಪರಾಗ ಪುಷ್ಪರಾಗ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಡನ್ ಆಗಿ ಅವರು ಏನೇ ಕೆಲಸ ಮಾಡಬೇಕಾದ್ರೂ ಅಚ್ಚುಕಟ್ಟಾಗಿ ಜನರ ಪ್ರಶಂಸೆಯನ್ನು ಗಳಿಸ್ಬೇಕು ಅವರು ಜನರ ಪ್ರಶಂಸೆ ಗಳಿಸ್ಬಿಟ್ಟು ಏನು ಮಾಡಿದ್ರು ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಮಾಡುವಂಥ ಕೆಲಸ ಕಾಲದಲ್ಲಿ ವ್ಯವಹಾರದಲ್ಲಿ ಮನೆತನದಲ್ಲಿ ವಿವಾಹದಲ್ಲಿ ಕೌಟುಂಬಿಕವಾಗಿ ಸಾಂಸಾರಿಕವಾಗಿ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅದೇ ಏನು ಪ್ಲಾನ್ ಇಲ್ಲ ಅವ್ರದ್ದು ಸ್ವಲ್ಪ ಇವರು ಆದಷ್ಟು ಬೇಗ ಸ್ವಲ್ಪ ವಿನಾಯಕ ಸ್ವಾಮಿಗೆ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಅನುಕೂಲ ಆಗುತ್ತೆ ತುಂಬ ಯಶಸ್ಸಾಗುತ್ತೆ ಇವರು ಇವರಿಗೆ ವ್ಯವಹಾರ ವಹಿವಾಟು ಹೇಗಿದೆ ವ್ಯವಹಾರ ವಹಿವಾಟು ತುಂಬ ಅನುಕೂಲ ಇದೆ ಮತ್ತು ಇವರು ಸ್ವಲ್ಪ ಕೂಡಿಟ್ಟು ಮುಂದಾಲೋಚನೆ ಜಾಸ್ತಿ ಮಾಡ್ತದೆ ಹೌದಾ ಮುಂದಾಲೋಚನೆ ಜಾಸ್ತಿ ಮಾಡೋದ್ರಿಂದ ಇವರಿಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಇದರಿಂದ ಏನಾದರೂ ಸಮಸ್ಯೆಗಳೇನಾದರೂ ಸಮಸ್ಯೆ ಏನೂ ಇಲ್ಲ ಅವರಿಗೆ ಅಗ್ದಿ ಫಸ್ಟ್ ಕ್ಲಾಸ್ ಇದೆ ಸ್ವಲ್ಪ ಡಿಪೆಂಡ್ ಆಫ್ ದಶಾ ಭುಕ್ತಿ ಮೇಲೆ ಅದು ನಾವು ಅನ್ವೇಷಣೆ ಮಾಡಬೇಕಾಗುತ್ತೆ ಇವರಿಗೆ ಅದೃಷ್ಟ ಸಂಖ್ಯೆ ಯಾವುದು ಗುರುಜಿ ಅದೃಷ್ಟ ಸಂಖ್ಯೆ ಬಂದು ಆರು ಬರುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಇವರಿಗೆ ಅದೃಷ್ಟ ಬಣ್ಣ ಯಾವುದು ಗುರುಜಿ ಅದೃಷ್ಟ ಬಣ್ಣ ಬಂದು ಕೆಂಪು ಅಥವಾ ಡೈಮಂಡ್ ಅಂತ ಬಿಳಿ ವಜ್ರ ಅಂತ ಅದಾಗುತ್ತೆ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ನೋಡಿ ಹೇಳಬೇಕಂದ್ರೆ ಸ್ವಲ್ಪ ಕಲ್ಯಾಣ ಕಾಲದಲ್ಲಿ ಲಗ್ನ ಕಾಲದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ವಿಳಂಬ ಆಗೋ ಪ್ರಸಂಗಗಳು ಜಾಸ್ತಿ ಬರ್ತವೆ ಲಗ್ನ ಕಾರ್ಯಕ್ರಮದಲ್ಲಿ ಹೌದಾ ಮತ್ತು ಎಜುಕೇಷನಲ್ಲಿ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ ಮನೆತನದಲ್ಲಿ ಯಾವಾಗ ಮಾಡುವಂಥ ವ್ಯವಹಾರದಲ್ಲಿ ಕೆಲಸ ಮಾಡೋದ್ರಲ್ಲಿ ಕಾನ್ಸಂಟ್ರೇಷನ್ ಕೊಡಲ್ಲ ಮತ್ತು ಕೆಲಸಕ್ಕೆ ಮಾಡೋದ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ ಒಳ್ಳೆ ಕೆಲಸ ಮಾಡುವಂಥ ಪ್ರಸಂಗ ಬರುತ್ತೆ ಇವರಿಗೆ ಇವರಿಗೆ ಪರಿಹಾರ ಏನು ಪರಿಹಾರ ಅಂದರೆ ಇವರಿಗೆ ಸ್ವಲ್ಪ ಆದಷ್ಟು ಬೇಗ ಇವರು ಗುರುವಾರ ದಿನ ಗುರುವಿನ ದರ್ಶನ ಮಾಡಬೇಕು ಗುರು ಗುರು ಅಂದರೆ ರಾಘವೇಂದ್ರ ಸ್ವಾಮಿ ಆಗಲಿ ಅಥವಾ ಸಾಯಿಬಾಬಾ ದರ್ಶನ ಮಾಡಿಕೊಂಡ್ರೆ ಅಗ್ದಿ ಫಸ್ಟ್ ಕ್ಲಾಸ್ ಆಗುತ್ತೆ ಇವರಿಗೆ ಧನಸ್ಸು ಅವ್ರಿಗೆ ವ್ಯವಹಾರಿಕದ ವಹಿವಾಟು ಹೆಂಗಿದೆ ವ್ಯವಹಾರದಲ್ಲಿ ಎಲ್ಲ ರೀತಿ ಕಟ್ ಆಗುತ್ತೆ ಸ್ವಲ್ಪ ಗುರು ದೃಷ್ಟಿ ಸ್ವಲ್ಪ ಕಮ್ಮಿ ಇದೆ ಯುಗಾದಿ ಕಳೆಯೋರ್ಗು ಯುಗಾದಿ ಕಳೆದಂತ ಇವು ಅತಿ ಉನ್ನತವಾದ ಮಟ್ಟಿಗೆ ಬರ್ತಾರೆ ಅಂದ್ರೆ ಸಮಸ್ಯೆಗಳೇನು ಸಮಸ್ಯೆಗಳೇನಿರಲ್ಲ ಧನುಷ್ ರಾಶಿಗೆ ಇವರಿಗೆ ಅದೃಷ್ಟ ಸಂಖ್ಯೆ ಎಷ್ಟು ಗುರುಜಿ ಅದೃಷ್ಟ ಸಂಖ್ಯೆ ಬಂದು ಆರು ಬರುತ್ತಮ್ಮ ಅದೃಷ್ಟ ಬಣ್ಣ ಯಾವುದು ಗುರುಜಿ ಅದೃಷ್ಟ ಬಣ್ಣ ಪುಷ್ಪರಾಗ ಹಳದಿ 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 ಬರುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಕೆಲಸ ಕಾರ್ಯದಲ್ಲಿ ಆಗಲಿ ಅಥವಾ ಮಾಡುವಂಥ ಉದ್ಯೋಗದಲ್ಲಾಗಲಿ ಅಥವಾ ಈ ಜಾಬ್ ಗೌರ್ಮೆಂಟ್ ಜಾಬ್ ಅಂತ ನಮ್ಮ ಅದರಲ್ಲಿ ಕೆಲಸ ಸಿಗುವಂಥ ಪ್ರಸಂಗಗಳು ಜಾಸ್ತಿ ಬರ್ತವೆ ಮತ್ತು ಈ ರಾಶಿಯವರಿಗೆ ವಿಶೇಷ ಗ್ರಹ ಶನಿ ಗ್ರಹ ಶನಿ ಈಗಾಗಲೇ ಉತ್ತರಾಯಣದಿಂದ ದಕ್ಷಿಣವಾಗಿ ಬರ್ತಾನಲ್ಲ ಸಂಕ್ರಾಂತಿ ವಿಷಯದಿಂದ ಆ ದಿನ ಸ್ಥಾನ ಪಲಟ ಆಗುತ್ತೆ ಮಕರ ರಾಶಿಗೆ ರವಿ ಪ್ರವೇಶ ಆಗೋದ್ರಿಂದ ಇವರಿಗೆ ಉದ್ಯೋಗ ಸಿಗುವಂತ ಪ್ರಸಂಗಗಳು ಜಾಸ್ತಿ ಬರ್ತಾವ ಅಂದ್ರೆ ಒಳ್ಳೆದೇ ಒಳ್ಳೆ ಒಳ್ಳೆಯದೆ ಇವರಿಗೆ ವ್ಯವಹಾರ ಎಲ್ಲ ಹೇಗಿದೆ ಗುರುಜಿ ಯಾರು ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕರೆಕ್ಟ್ ಪ್ರಯೋಜನ ಇಟ್ಟು ಕರೆಕ್ಟ್ ಮಾಡೋದು ಎಲ್ಲ ಒಳ್ಳೇದಾಗುತ್ತೆ
ಅವರಿಗೆ ಅದೃಷ್ಟ ಸಂಖ್ಯೆ ಎಷ್ಟು ಗುರುಜಿ? ಅದೃಷ್ಟ ಸಂಖ್ಯೆ ಬಂದು 9 ಬರುತ್ತೆ ಅವರದು. ಮಕರ ರಾಶಿಯವರಿಗೆ ಅದೃಷ್ಟ ಬಣ್ಣ ಒಂದು, ಅದೃಷ್ಟ ಬಣ್ಣ ಒಂದು ನೀಲಿ. ನೀಲಿ ನೀಲಿ ಆಗಿದೆ. ನೆಕ್ಸ್ಟ್ ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಇವರು ಏನೇ ಮಾಡಿದ್ರು ಕಮೆಂಡಲ್ ಮಾಡ್ತಾರೆ. ಮಿತ್ರರ ಜೊತೆಗೂಡಿ ಮಾಡುವಂತ ಕೆಲಸ ಕಾರ್ಯದ ವೈಖರಿ ಹಿಂಗಿದೆ ಅವ್ರದ್ದು. ಅಂದ್ರೆ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಮಿತ್ರರ ಜೊತೆ ಗೂಡಿ ಮಾಡ್ತಾರೆ. ಏನೇ ಮಾಡಿ ಸ್ವಂತ ಬುದ್ಧಿಯಿಂದ ಮಾಡಬಾರದು. ಇನ್ಕ್ಲೂಡಿಂಗ್ ಕಮೆಂಡಲ್ ಮಾಡ್ತಾರೆ. ಕಮೆಂಡಲ್ ಮಾಡೋದ್ರಿಂದ ಅತಿ ಹೆಚ್ಚು ಲಾಭದಾಯಕ ಇದೆ ಅವ್ರಿಗೆ. ಲಾಭನೇ ಇದೆ. ಆದ್ರೆ ಅವ್ರನ್ನ ಬಿಟ್ಟು ಇವ್ರು ಇರಬಾರ್ದು, ಇವ್ರನ್ನ ಬಿಟ್ಟು ಅವ್ರು ಇರಬಾರ್ದು. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅನುಸರಿಸ್ಕೊಂಡು ಏನೇ ಕೆಲಸ ಮಾಡುದು ಎಲ್ಲದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಪಾರ್ಟ್ನರ್ಶಿಪ್ ನ ಬಿಟ್ರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಕಾಣ್ಬೋದು. ಪಾರ್ಟ್ನರ್ಶಿಪ್ ಬಿಟ್ಟೆ ಅವರ ಬಾಣ ಪಕ್ಕ ಹೋಗುತ್ತೆ. ಬಿಡಬಾರ್ದು ಬಿಡಬಾರ್ದು ಮಾಡಿದ್ರೆ ಎಲ್ಲ ಅನುಕೂಲ ಲಾಭ ಇದೆ. ಅಂದ್ರೆ ಆತರ ಏನಾದ್ರೂ ಪಾರ್ಟ್ನರ್ಶಿಪ್ ಏನಾದ್ರೂ ಬಿಟ್ರೆ ಅಂತ ಪ್ರಸಂಗ ಬಂದ್ರೆ ಅವರಲ್ಲಿ ಅವ್ರದ್ದು ವಿಶೇಷವಾಗಿ ಅವ್ರದ್ದು ಜನ್ಮ ದಿನಾಂಕ ನಕ್ಷತ್ರವನ್ನು ತೆಗೆದುಕೊಂಡು ನಾವು ಪರಿಣಿ ಇದನ್ನು ಲೆಕ್ಕ ಹಾಕ್ಬಿಟ್ಟು ಅದಕ್ಕೊಂದು ಪರಿಹಾರ ಮಂತ್ರನೂ ಇದೆ. ಆ ಮಂತ್ರವನ್ನು ನಾವು ಹೇಳ್ತೀನಿ, ಅದು ಉಚ್ಚಾರಣೆ ಮಾಡಿ ನೇರವನ್ನು ಮಾಪಿಸ ಭೇಟಿಯಾಗಿ ಹೇಳಿ ಮಾರ್ಗದರ್ಶನ ಕೊಡ್ತೀನಿ. ಯಾವ ದೇವರನ್ನ ಅವರು ಆರಾಧಿಸಿದ್ರೆ ಒಳ್ಳೇದಾಗುತ್ತೆ ಅವರಿಗೆ? ವಿಶೇಷವಾಗಿ ಅವರು ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ ಬಿಟ್ಟರು. ಆಂಜನೇಯ ಸ್ವಾಮಿ ಅಂದ್ರೆ ಇಷ್ಟಿಷ್ಟು ವಾರಗಳು ಹೋಗ್ಬೇಕು, ಇಂಥ ವಾರ ಹೋಗ್ಬೇಕು ಅಂತ ಏನಾದ್ರು? ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಶನಿವಾರ ದಿನ ಹೋಗೋದೇ ಬೆಟರ್. ಶನಿವಾರ ಶನಿವಾರ ಎಷ್ಟು ವಾರಗಳು ಹೋಗ್ಬೇಕು? 5 ವಾರ ಹೋಗಿ ಸಾಕು, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. 5 ವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ಇವರಿಗೆ ಅದೃಷ್ಟ ಸಂಖ್ಯೆ ಎಷ್ಟು ಗುರುಜಿ? ಅದೃಷ್ಟ ಸಂಖ್ಯೆ ಬಂದು ಇವರಿಗೆ 2 ಬರುತ್ತೆ. ತುಂಬಾ ಚೆನ್ನಾಗಿದೆ. ಅದೃಷ್ಟ ಬಣ್ಣ ಯಾವುದು ಗುರುಜಿ? ಅದೃಷ್ಟ ಬಣ್ಣ ಬಂದು ನೀಲಿ ಆಗುತ್ತೆ ಅವರಿಗೆ. ನೀಲಿ ಇವರಿಗೂ ಕೂಡ ನೀಲಿ. ನೆಕ್ಸ್ಟ್ ಮೀನ ರಾಶಿ. ಮೀನ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಬಹಳಷ್ಟು ಅವಕಾಶಗಳು ದೊರೆಯುತ್ತೆ ಅವ್ರಿಗೆ. ಅವ್ರಿಗೆ ಅವಕಾಶ ಬಂದಾಗ ಮಿಸ್ಯೂಸ್ ಮಾಡ್ಕೋಬಾರ್ದು. ಏನು ಅವಕಾಶ ಬರುತ್ತೋ ಆ ಕಡೆ ಹೋಗಿ ಹೋಗ್ತಾ ಇರಬೇಕು. ಇಲ್ಲ ನೋಡೋಣ ಮಾಡೋಣ ಇವತ್ತು ಬರ ನಾಳೆ ಬರ ಅಂತ ಕೂತ್ಕೊಂಡು ಯಾವ ಕೆಲಸನೂ ಆಗಲ್ಲ. ಏನು ಕೆಲಸ ಬರುತ್ತೋ ಆ ಕೆಲಸಕ್ಕೆ ಹೋಗ್ತಾ ಇರಬೇಕು. ಅಂದ್ರೆ ಆಪರ್ಚುನಿಟಿ ಬಹಳಷ್ಟು ಇರುತ್ತೆ. ಮತ್ತೆ ಯಾವ್ದೇ ತರ ವಿಳಂಬ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವ್ದು ಏನೇ ಬರಲಿ ಹೋಗ್ತಾ ಇರ್ಬೇಕು. ಫಸ್ಟ್ ಆಫ್ ಆಲ್ ಮುನ್ನುಗ್ಬೇಕು, ಆಮೇಲೆ ಅವೆಲ್ಲ ರೀತಿ ಜಯ ಆಗುತ್ತೆ. ತನ್ನ ದಾರಿ ಅವರು ಸುಗಮ ಮಾಡ್ಕೊಂತಾರ. ಅಂದ್ರೆ ಏನು ಸಮಸ್ಯೆಗಳೇನು ಇಲ್ಲ? ಸಮಸ್ಯೆಗಳು ಏನು ಬರೋದಿಲ್ಲ. ತುಂಬಾ ಅಗ್ದಿ ಫಸ್ಟ್ ಕ್ಲಾಸ್ ಇದೆ. ಗುರುಗಳು ತುಂಬಾ ಚೆನ್ನಾಗಿರುತ್ತೆ. 2 ಬಾರಿ 2-3 ಬಾರಿ ಅವರು ಟ್ರೈ ಮಾಡಿದ್ರು ಒಂದು ಕೆಲಸ ಸಿಗಲ್ಲ. ಅನ್ನಸ್ಪೇ ಬರ್ತಾ ಪಂಚಸ ಪಟ್ಟಂತ ಹೋಗ್ಬಿಡಬೇಕು. ಯಾವುದೇ ಕಾರಣ ಒಳ್ಳೇದಾಗುತ್ತೆ. ಎಲ್ಲ ರೀತಿ ಒಳ್ಳೇದಾಗುತ್ತೆ. ಮುಸ್ಲಿಂಗೆ ಹೋಲೇಬಾರ್ದು. ಯಾವ ದೇವ್ರನ್ನ ಅವರು ಪೂಜೆ ಮಾಡೋದ್ರಿಂದ ಅವರಿಗೆ ಒಳ್ಳೇದನ್ನ ಆಗುತ್ತೆ? ಇವರು ವಿಶೇಷವಾಗಿ ಸೂರ್ಯದೇವರನ್ನ ಆರಾಧನೆ ಮಾಡೋದು ಬೆಸ್ಟ್. ಸೂರ್ಯದೇವರ ಆರಾಧನೆ ಮಾಡೋದು ಪಿತೃಕಾರಕ. ನಮ್ಮ ತಂದೆ ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ, ಎಲ್ಲ ಪಿತೃಕಾರಕ ಸೂರ್ಯನ ಆಶೀರ್ವಾದ ಮಾಡಿ ಇವ್ರು ಏನೇ ಕೆಲಸ ಮಾಡಬೇಕಾದ್ರೆ ಮಾಡ್ಕೊಂಡು ಹೋಗಲಿ. ಎಲ್ಲರಲ್ಲಿ ಜಯಶೀಲರಾಗಿ ಕೀರ್ತಿವಂತರಾಗಿ ಬರ್ತಾರೆ. ಸಂಕ್ರಾಂತಿಯ ವಿಶೇಷತೆ ಮತ್ತು ವಿವಿಧ ಪೂಜೆಗಳು ಹೇಗೆ ಮಾಡಬೇಕು, ಆಮೇಲೆ ಪೂಜಾ ವಿಧಿವಿಧಾನ ಹೇಗೆ ಮಾಡಬೇಕು ಮತ್ತು 12 ದ್ವಾದಶ ರಾಶಿಗಳ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಸರ್ವಜನ ಸುಖಿನ ಬಂತು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಈ ಹೊತ್ತಿನ ವಿಶೇಷ. ಸಂಕ್ರಾಂತಿ ಹೇಗ್ ಮಾಡಬೇಕು, ಹೇಗ್ ಆಚರಿಸಬೇಕು, ಪೂಜಾ ವಿಧಿ ವಿಧಾನಗಳೇನು, ಪ್ರತಿಯೊಂದನ್ನು ತಿಳ್ಕೊಂಡಿದ್ರಿ. ಹಾಗೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಿಷ್ಟು ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.